ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ತಲುಪುತ್ತೆ. ಇವತ್ತು ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಗ್ರ್ಯಾಂಡ್ ಆಗಿ ಫಾಸ್ಟ್ ಮೂವಿಂಗಲ್ಲಿ ಮಾಡ್ಬೋದಾದಂಥ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು 500 ರಿಂದ 550 ರವರೆಗೂ ಚಾರ್ಜ್ ಮಾಡ್ಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ 2 ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್ಸು ಮತ್ತು ಒಂದು ಬಿಗ್ ಬೀಡ್ಸು. ದೊಡ್ಡ ಕಣ್ಣಿನ ಸೂಜಿ, ಕ್ರೋಷಾ ನೀಡಲ್ ನಂಬರ್ 11, ಮತ್ತು ಕತ್ರಿ, ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಆರೆಳೆ ದಾರ, ಜರಿ ದಾರ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಆ ನಂತರ ನಾವು ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆಯ ಮೇಲ್ಭಾಗದ ರೈಟ್ ಸೈಡಲ್ಲಿ ನಾವು ನೀಡಲ್ನ ಹಾಕಿಬಿಟ್ಟು ದಾರನ ಕೆಳಗಡೆಯಿಂದ ಮೇಲ್ಗಡೆಗೆ ಎತ್ಕೋಬೇಕು. ನಾನು ದಾರದ ತುದಿಗೆ ಗಂಟಾಕಿಟ್ಕೊಂಡಿರೋದ್ರಿಂದ ದಾರ ಅಲ್ಲೇ ಲಾಕ್ ಆಗಿದೆ. ಸೊ ಅದ್ರ ಪಕ್ಕದಲ್ಲಿ ನಾವು ಮತ್ತೊಂದು ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಬಾರಿ ನಾವಿಲ್ಲಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಟೈಟಾಗಿ ಕೂರಿಸ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕೋಬೇಕು. 4 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಮಾತ್ರ 2 ಬಾರಿ ನೀವು ಲಾಕ್ ಮಾಡಿಕೊಂಡು ಕೂರಿಸ್ಕೋಬೇಕು. ಅದಾದ ನಂತರ ಮತ್ತೆ 2 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ನಾವು ಸಿಂಗಲ್ ಸ್ಟೆಪ್ಪಲ್ಲೇ ನಾನು 3 ಸ್ಟೆಪ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನಿವತ್ತು. ಇವಾಗ ನಾವಿಲ್ಲಿ ಒಂದು ಬಿಗ್ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ನೀವು ಬಿಗ್ ಬೀಡು ಆದಷ್ಟು ಈ ಥರ ರೌಂಡ್ ಬೀಡ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ರೌಂಡ್ ಶೇಪಲ್ಲಿರುವಂಥದ್ದು ಯಾವುದಾದ್ರೂ ಬೀಡ್ನ ಯೂಸ್ ಮಾಡ್ಬೋದು. ಸೊ ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನೀವಿಲ್ಲಿ ಒಂದು ಕಂಬನ ಮಾಡ್ಕೋಬೇಕು. ಅದು ಡಬಲ್ ಕ್ರೋಷೆಟ್ ಅಥವಾ ಟ್ರಿಪಲ್ ಕ್ರೋಷೆಟ್ ನೀವು ಯಾವುದಾದ್ರೂ ಮಾಡ್ಕೋಬೋದು. ಸೊ 1-2-3 ಚೈನ್ ಹಾಕೋ ಅಷ್ಟು ಗ್ಯಾಪ್ನ ಕೊಟ್ಬಿಟ್ಟು ಆ ಕಂಬನ ಮಾಡ್ಕೋಬೇಕು. ನೀವಿಲ್ಲಿ ಕಂಬ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ 2 ಚೈನ್ಗಳನ್ನ ಹಾಕ್ಕೋಬೇಕು. ಅದಾದಮೇಲೆ ನಾವು ಏನು ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲ್ಗಡೆಗೆ ನಾವು ಡಬಲ್ ಕ್ರೋಷೆಟ್ಸ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ನಾನಿಲ್ಲಿ ಟೋಟಲ್ಲಾಗಿ 9 ಡಬಲ್ ಕ್ರೋಷೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಟಾರ್ಟಿಂಗ್ ನೀವು 2 ಚೈನ್ ಹಾಕಿರ್ತೀರಲ್ಲ ಅದನ್ನು ಕೂಡ ಸೇರಿಸ್ಕೊಂಡು 10 ಕಂಬಗಳ ಲೆಕ್ಕ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ನಾವು ಆ ಕಂಬದ ಮೇಲ್ಗಡೆಗೆ 9 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ನೀವು ಟ್ರಿಪಲ್ ಕ್ರೋಷೆಟ್ ಕೂಡ ಮಾಡ್ಕೋಬೋದು. ಆರ್ಚು ತುಂಬ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಇನ್ನು. ಬಟ್ ನಾನು ಇಲ್ಲಿ ಡಬಲ್ ಕ್ರೋಷೆಟ್ಸ್ನ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಟೋಟಲ್ಲಾಗಿ 3 ಸ್ಟೆಪ್ಸ್ನ ಮಾಡ್ತಾ ಇರೋದು. ಸಿಂಗಲ್ ಸ್ಟೆಪ್ಪಲ್ಲೇ ನಾವು 3 ಸ್ಟೆಪ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು 3 ಬಾರಿ ಬರಬೇಕು ಅನ್ನೋದೇನಿಲ್ಲ, ಒಂದೇ ಸ್ಟೆಪ್ಪಲ್ಲಿ 3 ಸ್ಟೆಪ್ನೂ ಮಾಡ್ಕೊಂಡು ಹೋಗುವಂಥ ಒಂದು ಡಿಸೈನ್ ಇದು. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಸೂಪರಾಗಿ ಸೂಟ್ ಆಗುವಂಥ ಸ್ಲ್ಯಾಂಟಿಂಗ್ ಆರ್ಚು, ಗ್ರ್ಯಾಂಡ್ ಸ್ಲ್ಯಾಂಟಿಂಗ್ ಆರ್ಚು. ಸೊ ಇವಾಗ 9 ನಾವು ಡಬಲ್ ಕ್ರೋಷೆಟ್ಸ್ನ ಮಾಡ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೋಬೇಕು. ನಮಗೆ ಈ ರೀತಿಯಾಗಿ ಪುಟ್ಟದಾಗಿ ಒಂದು ಆರ್ಚ್ ಬರುತ್ತೆ. ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಳೋರು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಗ್ರ್ಯಾಂಡಾಗಿ ಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಗಳನ್ನ ನೋಡಿಕೊಂಡು ಮಾಡ್ಕೋಬೇಕು. ಸೊ ನಾನೀಗ ಸ್ಯಾರಿನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ನಾವು ಸ್ಮಾಲ್ ಬೀಡ್ನ ತೊಗೊಂಡಿದ್ದೀವಲ್ಲ ಆ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಿಬಿಟ್ಟು ನಾವಿಲ್ಲಿ ಫಸ್ಟ್ ಹೋಲ್ ನಿಮಗೆ ಕಾಣಿಸುತ್ತಲ್ಲ, ಉಲ್ಟಾ ಮಾಡ್ಕೊಂಡಾಗ ನಿಮಗೆ ಪುಟ್ ಪುಟ್ಟದಾಗಿ ಕಂಬದ ಮೇಲ್ಗಡೆ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ. ಸೊ ಒಂದೊಂದು ಹೋಲ್ ಮೇಲೂ ಒಂದೊಂದು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇವಾಗ ನಾವು ಒಂದು ಹೋಲ್ ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಬೀಡ್ನ ಆ್ಯಡ್ ಮಾಡಬೇಕು, ಬೀಡ್ನ ಲಾಕ್ ಮಾಡಬೇಕು, ಬೀಡ್ನ ಆ್ಯಡ್ ಮಾಡಿ ಲಾಕ್ ಮಾಡಿ. ಸೊ ಹೀಗೆ ಟೋಟಲ್ಲಾಗಿ ನಾವು 9 ಬೀಡ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನಾವು 9 ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಇದು. ಸೊ ನೋಡಿದ್ರೆ ನಾನು ಹೇಳ್ದಾಗೆ ಒಂದೇ ಸ್ಟೆಪ್ಪಲ್ಲಿ 3 ಸ್ಟೆಪ್ಗಳನ್ನ ಮಾಡ್ಕೋಬೋದು. ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಗ್ರ್ಯಾಂಡಾಗಿ ಸಿಂಪಲ್ ಅಂದರೆ ಒಂದು ನೀಟ್ ಲುಕ್ಕು, ಫಿನಿಷಿಂಗು ನೀಟಾಗಿರುತ್ತೆ, ಒಂಥರ ತುಂಬಾ ಓವರ್ ಅನಿಸಲ್ಲ. ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಸಿಂಪಲ್ಲಾಗಿ ಅನ್ನಿಸ್ತಾವಲ್ಲ, ಸಿಂಪಲ್ಲಾಗಿ ಒಂದು ಗುಡ್ ಲುಕ್ ಕೊಡುತ್ತಲ್ಲ, ಆ ರೀತಿಯಲ್ಲೇ ಈ ಡಿಸೈನ್ ಕೂಡ ನಿಮಗೆ ಅನಿಸುತ್ತೆ. ನೋಡಿ, ನಾನಿಲ್ಲಿ ಟೋಟಲಾಗಿ 9 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಮತ್ತೆ ಸೀದಾ ಸ್ಟ್ರೈಟ್ ನಾವು ರೈಟ್ ಸೈಡ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ಕಂಬ 2 ಬೀಡ್ಗಳ ಮಧ್ಯೆ ನಾವು ಲಾಕ್ ಮಾಡಬೇಕು. ನಿಮಗೆ ಅಲ್ಲಿ ಚೈನ್ ಕಾಣಿಸುತ್ತೆ, ಅದು ಪುಟ್ಟದಾಗಿರೋದ್ರಿಂದ ನನಗೆ ವೀಡಿಯೋದಲ್ಲಿ ಅದನ್ನು ತೋರಿಸೋದಕ್ಕಾಗಲ್ಲ. ಬಟ್ 2 ಬೀಡ್ಗಳ ಮಧ್ಯಕ್ಕೆ ನೀವು
ಎರಡೆರಡು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಎರಡು ಚೈನ್ ಹಾಕಬೇಕು ಮತ್ತು ಬೀಡ್ ಪಕ್ಕದಲ್ಲಿ ಲೆಫ್ಟಲ್ಲಿ ಒಂದು ಲಾಕ್ ಮಾಡಬೇಕು, ಮತ್ತು ಎರಡು ಚೈನ್ ಹಾಕ್ಕೋಬೇಕು, ಒಂದು ಬಾರಿ ಲಾಕ್ ಮಾಡಬೇಕು. ಈ ರೀತಿ ಒಂದೊಂದು ಕಂಬದ ಮೇಲ್ಗಡೆಗೂ ನಾವು ಈ ರೀತಿ ಏನು ಒಂದು ಟೂ ಚೈನ್ನ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಕಂಬದ ಮೇಲೂ ಸಾರಿ ಎಲ್ಲ ಬೀಡ್ ಮೇಲೂ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಎಂಡಿಂಗ್ವರೆಗೂ. ಸೊ ಟೋಟಲ್ ನೋಡಿ ತ್ರೀ ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡ್ಕೊತ ಹೋಗ್ಬಿಡ್ಬೋದು ಸಿಂಗಲ್ ಕಲರಲ್ಲಿ. ಏಕೆಂದರೆ ಮೈಸೂರು ಸಿಲ್ಕ್ ಸ್ಯಾರಿಗಳಂದರೆ ನಿಮಗೆ ಜಾಸ್ತಿ ಕಲರ್ ಕಾಂಬಿನೇಷನ್ ಬರೋದಿಲ್ಲ, ಎರಡೇ ಕಲರ್ ಕಾಂಬಿನೇಷನ್ ಬರೋದು. ಸೊ ನಾವು ಗೋಲ್ಡ್ ಕಲರ್ನ ಯೂಸ್ ಮಾಡೋದಕ್ಕಾಗಲ್ಲ, ಏಕೆಂದರೆ ಬೀಡ್ನ ಯೂಸ್ ಮಾಡೋದ್ರಿಂದ. ಸೊ ಇದು ಮಸ್ಟರ್ಡ್ ಆ್ಯಂಡ್ ಮರುನ್ ಕಲರ್ ಕಾಂಬಿನೇಷನ್ ಆಗಿತ್ತು. ಸೊ ಮರುನ್ ಕಲರು ಸೆರಗಿರೋದ್ರಿಂದ ಸಾರಿ ಕಲರು ನಾನು ಮಸ್ಟರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಮೆಂತೆ ಕಲರು ಡಾರ್ಕ್ ಸ್ವಲ್ಪ. ಸೊ ಲೈಟಾಗಿ ಆರೆಂಜ್ ಟೈಪಲ್ಲಿ ಬರುತ್ತೆ ನಿಮಗೆ. ಸೊ ಇವಾಗ ಲಾಸ್ಟ್ ಒಂದು ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗು ಆರ್ಚ್ನ ಲಾಕ್ ಮಾಡಿದ್ರಲ್ಲ ಆ ಲಾಕ್ ಪಕ್ಕಕ್ಕೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ಇದನ್ನು. ಸೊ ಇವಾಗ ಟೋಟಲಾಗಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈ ರೀತಿಯಾಗಿ ದೊಡ್ಡದಾಗಿ ನಿಮಗೆ ಆರ್ಚ್ ಬರುತ್ತೆ, ಒಂಥರ ಶೆಲ್ ಥರ ಕಾಣಿಸ್ತಾ ಇದೆ ನೋಡಿ. ಸ್ಲ್ಯಾಂಟಿಂಗ್ ಆಗಿ ಒಂಥರ ಶೆಲ್ ಥರನೇ ಕಾಣಿಸ್ತಾ ಇದೆ, ಶೆಲ್ ತುದಿನಲ್ಲಿ ಬಂದಿರುತ್ತಲ್ಲ ಆ ರೀತಿಯಾಗಿ. ಸೊ ಅದಾದಮೇಲೆ ಎರಡು ಚೈನ್ಗಳನ್ನ ಮಾಡ್ಕೋಬೇಕು, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಆನಂತರ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕ್ಕೋಬೇಕು, ಏಕೆಂದರೆ ಆರ್ಚ್ ಪಕ್ಕ ನೀವು ಡೈರೆಕ್ಟಾಗಿ ಫೋರ್ ಚೈನ್ನ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ಳೋದಕ್ಕೆ ಮಾಡ್ಕೋಬೋದು, ಟೂ ಚೈನ್ ಗ್ಯಾಪ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆರ್ಚ್ ನಮಗೆ ನೀಟಾಗಿ ಕಾಣಿಸ್ಲಿ, ಆ ಡಿಸೈನ್ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಮಧ್ಯದಲ್ಲಿ ಟೂ ಚೈನ್ ಆ ಕಡೆ ಟೂ ಚೈನ್ ಈ ಕಡೆ ಟೂ ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ, ನಾಲ್ಕು ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ಇದೇ ರೀತಿಯಲ್ಲಿ ನಾವು ಎಲ್ಲ ಆರ್ಚ್ಗಳನ್ನೂ ಮಾಡ್ಕೋಬೇಕು, ಒಂದೇ ಸ್ಟೆಪ್ಪಲ್ಲಿ ತ್ರೀ ಸ್ಟೆಪ್ ಆರ್ಚ್ನ ಮಾಡ್ಕೊತ ಹೋಗಬೇಕು ನೋಡಿ. ನಾನು ಇವಾಗ ಎರಡು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚನ್ನ ಕಟ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನಾನು ಇವಾಗೆಲ್ಲ ಫುಲ್ ಸಾರಿಗೆ ಮಾಡ್ಕೊಂಡಿದ್ದಾಗಿದೆ ಡಿಸೈನ್ನ. ಇವಾಗ ಇದಕ್ಕೆ ನಾನು ಮರೂನ್ ಕಲರಲ್ಲಿ ಕುಚ್ಚನ್ನ ಕಟ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ನೋಡಿ, ಇಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನ ಕಟ್ಕೊಂಡ್ರೆ ನಿಮಗೆ ಡಿಸೈನ್ ಆರ್ಚ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ನೀವು ಫೋರ್ ಚೈನ್ ಮಾತ್ರ ಗ್ಯಾಪ್ ಕೊಟ್ಟರಿ, ಟೂ ಚೈನ್ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಆರ್ಚ್ ತುಂಬ ಹತ್ತಿರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಬೇಕಂದರೆ ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು. ನಾನಿಲ್ಲಿ ಇವಾಗ ನಾನು 180 ಎಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಸ್ವಲ್ಪ ದಪ್ಪನಾಗೆ ಬರಲಿ ಅಂದ್ಬಿಟ್ಟು. ನಾನು ಯೂಶ್ವಲಿ 160 ಎಳೆ ದಾರ ತೊಗೋತಾ ಇದ್ದೆ, ಇಲ್ಲಿ ಇವತ್ತು 180 ಎಳೆ ದಾರ ತೊಗೊಂಡಿದ್ದೀನಿ. 180 ಎಳೆ ದಾರದಿಂದ ಕುಚ್ಚನ್ನ ದಪ್ಪನಾಗಿ ನೀಟಾಗಿ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ದಾರ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಟ್ಕೊಂಡ್ಬಿಡ್ಬೇಕು, ಟೈಟಾಗಿ, ಅದು ಬಿಚ್ಚೋಗಬಾರ್ದು ಆ ರೀತಿಯಲ್ಲಿ ಕಟ್ಕೋಬೇಕು. ಏಕೆಂದರೆ ಜರಿ ದಾರ ಬಂದು ವೈರ್ ಮಿಕ್ಸಿಂಗ್ ಇರುತ್ತೆ, ನೀವು ನೋಡಿ ಈಗ ಗಂಟಾಕಿದ ತಕ್ಷಣ ಆ ಎಡ್ಜಿ ಕಟ್ ಮಾಡ್ಕೊಂಡ್ಬಿಡ್ತಾರೆ ತುಂಬ ಜನ, ಗೊತ್ತಿಲ್ಲ ಅಂದರೆ ಆ ರೀತಿ ಕಟ್ ಮಾಡಿಕೊಂಡ್ರೆ ಕುಚ್ಚುಗಳು ಬಿಚ್ಚೋಗ್ಬಿಡುತ್ತೆ. ಸೊ ಈ ರೀತಿ ಗಂಟು ಹಾಕ್ಕೊಂಡ್ಮೇಲೆ ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೊಂಡು ಆನಂತರ ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಸೊ ನಿಮಗೆ 360 ಎಳೆ ದಾರ ಆಗಿರುತ್ತೆ ಇದು, 180 ಎಳೆ ಅನ್ನೋದು 360 ಎಳೆ ದಾರ ಆಗಿರುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು, ಏನು ಕುಚ್ಚುಗಳು ಕೂಡ ತುಂಬ ನೀಟಾಗಿ ಬರುತ್ತೆ. ನಾನು ಆರ್ಚ್ ಎಷ್ಟುದ್ದ ಇದೆ ಅಷ್ಟುದ್ದಕ್ಕೆ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ, ಆವಾಗನೇ ತುಂಬ ಚೆನ್ನಾಗಿ ಬರೋದು. ಒಂದು ಮೀಡಿಯಂ ಉದ್ದ ಬರುತ್ತೆ ಇಲ್ಲಿ, ನಾನು ಪುಟ್ಟದಾಗೂ ಕಟ್ಟಿಲ್ಲ ಅಥವಾ ತುಂಬ ಉದ್ದನಾಗೂ ಕಟ್ಟಿಲ್ಲ, ಆರ್ಚ್ ಲೆವೆಲಿಗೆ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆ ಟೂ ಚೈನ್ ಗ್ಯಾಪ್ ಕೊಟ್ಟಿರೋದ್ರಿಂದ ಆರ್ಚ್ ಕೂಡ ನಮಗೆ ನೀಟಾಗಿ ಕಾಣಿಸ್ತಾ ಇದೆ, ಅಲ್ಲೇನು ನಮಗೆ ತುಂಬ ಹತ್ರ ಕ್ಲಮ್ಸಿ ಅನ್ನಿಸ್ತಾ ಇಲ್ಲ, ತುಂಬ ಹತ್ರ ಆಗಿಬಿಡುತ್ತೆ. ನೀವು ಆ ಟೂ ಚೈನ್ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಆರ್ಚ್ ಏನು ನಾವು ಕುಚ್ಚು ಕಟ್ಕೊಳ್ಳೋದು ತುಂಬ ಹತ್ರ ಬಂದುಬಿಡುತ್ತೆ. ಈ ರೀತಿ ಟೂ ಚೈನ್ ಗ್ಯಾಪ್ ಕೊಟ್ಟು ನಾವು ಕುಚ್ಚನ್ನ ಕಟ್ಕೋಬೇಕು. ಕಂಪ್ಲೀಟಾಗಿ ಕಟ್ಟಿದ್ದಾದಮೇಲೆ ನಿಮಗೊಂದು ಇದು ವ್ಯೂ ತೋರಿಸ್ತಾ ಇರೋದು. ನೀವು ಬೇಕಾದರೆ ಇದಕ್ಕೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ಅದು ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ, ಬೇಕು ಅಂದವ್ರು ಮಾಡ್ಕೋಬೋದು. ನಾನು ಬೇಡ ಇಷ್ಟೇ ಸಾಕಂದ್ಬಿಟ್ಟು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸೊ ಈ ಡಿಸೈನು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಗ್ರ್ಯಾಂಡಾಗಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅದರಲ್ಲೂ ತುಂಬಾ ನೀಟಾಗಿ ಹೋಲೋ ಅಂಥ ಡಿಸೈನ್ ಇದು. ಸೊ ಈ ಡಿಸೈನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ,
ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಮತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.